ಸರ್ ದಿಲ್ ಪಸಂದ್ ಫಸ್ಟ್ ಆಫ್ ಆಲ್ ದಿಲ್ ಪಸಂದ್ ತಿಂದಿದ್ರ ನೀವು ಯಾಕೆ ಬಿಟ್ಬಿಡ್ರಿ ಸರ್ ಯೋ ವಿಂಡೋಸ್ ದೊಡ್ಡವರ ಆದ್ಮೇಲೆ ದಿಲ್ ಪಸಂದ್ ತಿನ್ಬಾರ್ದಂತಲ್ಲ ಈಗ ಅವ್ರು ತಿನ್ಬೇಕು ಕೊಡ್ತಾರೆ ಎಲ್ಲಿ ಸರ್ ಅವ್ರ ಬಿಡಿ ಕೃಷ್ಣ ಅವ್ರ ಎಲ್ರಿಗೂ ದಿಲ್ ಪಸಂದ್ ತಿನ್ಸೋದಕ್ಕೆ ರೆಡಿ ಆಗಿದ್ದಾರೆ ಈಗ ನೀವು ಚೈಲ್ಡ್ಹುಡ್ ಅಲ್ಲಿ ದಿಲ್ ಪಸಂದ್ ತಿಂದು ನಿಮ್ಗೆ ಇಷ್ಟ ಆಗಿತ್ತು ಈಗ ದಿಲ್ ಪಸಂದ್ ಅಲ್ಲೇ ನೀವು ಅಭಿನಯಿಸಿದ್ರ ಆ ಅನುಭವ ಹಂಚ್ಕೊಡಿ ಸರ್ ಮುಂದೆ ಬನ್ನಿ ಕ್ಯಾಮ್ರಾಗಳು ಕ್ಲೋಸ್ ಎಲ್ಲರಿಗೂ ನಮಸ್ಕಾರ ಶ್ಲೋಕ ಯಾಕೆ ಸರ್ ಅದ್ ನೋಡಿ ನಿಮ್ಗೆ ಅನಿಸ್ತಾ ಇದೆ ಇದು ಬೇಕು ಅಂತ ಗಣೇಶ ನಿಮ್ ಮನ್ಸಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರೆ ಹಾಡಿ ಸರ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ನಿರ್ವಿಘ್ನಂ ಕುರುಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ವಿಘ್ನೇಶ್ವರ ಎಲ್ಲರೂ ಒಳ್ಳೇದು ಮಾಡುತ್ತಂದೆ ಇದು ಯಾವ ಸುಳ್ಳೆ ಬಂದು ಕಾಡ್ತಾ ಇದೆ ಪತ್ರಕರ್ತರಿಗೆ ಹಾಗೂ ಟಿವಿ ಮಾಧ್ಯಮದ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೆ ನಮ್ಮ ಸಿನಿಮಾದ ಕಲಾವಿದರಿಗೆ ಈ ಹಾಲಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಮತ್ತೆ ನಮಸ್ಕಾರ ದಿಲ್ ಪಸಂದ್ ಸಿನಿಮಾದಲ್ಲಿ ನನಗೆ ವಿರುದ್ಧವಾದ ಕ್ಯಾರೆಕ್ಟರ್ ಇಷ್ಟು ದಿನ ನಾನೇನು ಕ್ಯಾರೆಕ್ಟರ್ ಮಾಡ್ಕೊಂಡ್ಬಂದೆ ವಿರುದ್ಧವಾದ ನಾವೆಲ್ಲ ಕೂಡ ಅಲ್ಲಿ ಉಳ್ಳಾಡ್ತಿದ್ದವ್ರನ್ನ ಪೂಜಾರಿ ಮಾಡ್ಬೇಕು ದೇವಸ್ಥಾನದಲ್ಲಿ ಹೆಂಗಿರ್ಬೇಕು ನಾನು ಆ ಥರದೊಂದು ಕ್ಯಾರೆಕ್ಟರ್ ನಾನು ನಿರ್ಮಾಪಕರು ಸುಮಂತ್ ಅವರು ಹಾಗೂ ನಮ್ಮ ತೇಜ್ ಅವರು ನಿರ್ದೇಶಕರು ಅವರಿಗೆ ನನ್ನ ಈ ಪಾತ್ರಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಒಂದು ಹೀರೋಯಿನ್ ತಂದೆ ಇದರಲ್ಲಿ ಒಬ್ಬ ಹೀರೋಯಿನ್ ತಂದೆ ನನ್ನ ವಿರೋಧಿ ನಮ್ಮತ್ತೆ ಅಲ್ಲೇ ಕೂತ್ಕೊಂಡಂತ ವಿಜಯ ಮಾಡ್ತಾವ್ರು ಎಷ್ಟು ಕೊಟ್ಲೆ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ನನಗೆ ನನಗೆ ಗೊತ್ತು ರಂಗಾಯಣ ರಘು ಸರು ಹೀರೋ ತಂದೆ ನಾನು ಹೀರೋಯಿನ್ ತಂದೆ ನಮ್ಮಿಬ್ಬರದ್ದು ಟಗಫರ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ನಾನು ಯಾವಾಗ ಬಿಟ್ಟಿಗೂ ಡೈರೆಕ್ಟಾಗಿ ಬರಲ್ಲ ನಾನು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತಂದ್ರೆ ಹೌದು ಯಾವಾಗ ಬಂದ್ರಿ ಓ ಈ ಬಸ್ಸಲ್ಲಿ ಬಂದ್ರಾ ಕೆಂಪು ಕಲರ್ ತಾನೆ ಇಂಥ ಕಡೆ ಹತ್ತಿರ್ತೀರಾ ಇಂಥ ಕಡೆ ರೈಟ್ ತೊಗೊಂಡಿರ್ತೀರಾ ಆ ಥರ ಕ್ಯಾರೆಕ್ಟರ್ ಇದು ತುಂಬ ಇರಿಟೇಟ್ ಮಾಡುತ್ತೆ ಕ್ಯಾರೆಕ್ಟರ್ ಇದನ್ನು ಅವ್ರು ಹೆಂಗೆ ಸಂಭಾಳಿಸ್ತಾರೆ ಅನ್ನೋದು ರಂಗಾಯಣರಘು ಅವ್ರು ಬಂದಾಗ ನಮ್ಮ ಮನೆಗೆ ಬಂದಾಗ ಏನಂದ್ರೆ ನನ್ನ ಹೆಂಡತಿ ಒಳ್ಳೆಯವಳು ಅಂದ್ಬಿಟ್ಟು ನನ್ನ ಕ್ಷಮಿಸ್ತಾ ಇರ್ತಾರಲ್ಲ ಏನೇ ಇಂಥವ್ರು ಕರ್ಕೊಂಡ್ಬಿಟ್ಟೆ ಅಂದ್ರೆ ನನಗೆ ಪಾಪ ಸರ್ ತುಂಬ ಒಳ್ಳೆಯವಳು ಇವಳು ಅವ್ರ ಹೆಂಡತಿ ತುಂಬ ಒಳ್ಳೆಯವಳು ಆ ಥರದ್ದು ಕೃಷ್ಣ ಅವ್ರಿಗೆ ಏನು ಹೇಳೋಂಗಿಲ್ಲ ಅವ್ರು ಹೇಳಿದ್ರು ಎಲ್ರಿಗೂ ಡಾರ್ಲಿಂಗ್ ಅವರು ಅಂತ ರಾಮ 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 ಇಡೀ ಕರ್ನಾಟಕ ತಲುಪಿಬಿಟ್ಟಿದ್ದೀರಿ ಈಗಾಗಲೇ ಆ ಸಾಂಗ್ ನಿಜವಾಗ ತುಂಬ ಚೆನ್ನಾಗಿ ಇಬ್ಬರು ಅಷ್ಟೇ ಸೂಪರ್ ಆ್ಯಕ್ಟಿಂಗ್ ಇವ್ರದ್ದು ಅಂಡರ್ ಪ್ಲೇ ಅವ್ರದ್ದು ಕ್ಯಾರೆಕ್ಟ್ರು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಈ ಥರ ಇರ್ತಾರ ಹೆಣ್ಮಕ್ಳು ಅಂತ ಇಲ್ಲಿ ಫಾಸ್ಟು ಇದು ಸ್ಲೋ ಆ ಥರ ತುಂಬ ಒಳ್ಳೆ ಕಾಂಬಿನೇಷನ್ ಇಬ್ಬರು ಹೀರೋಯಿನ್ಗಳು ಅಜಯ್ ಸಾರು ಈ ಸಿನಿಮಾದಲ್ಲಿ ಮಾಡಿದರೆ ನಾನು ನೋಡಿ ನನಗೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಹೇಳಿದ್ರು ಇಲ್ಲ ಸರ್ ಗೆಸ್ಟ್ ರೋಲ್ ಬಂದೋಗ್ತಾರೆ ನೋಡಿ ತುಂಬ ಖುಷಿಯಾಯಿತು ಒಳ್ಳೆ ಟೀಮು ಎಲ್ಲ ಹೆಸರಾಂತ ನಟರು ಮತ್ತು ಅನುಭವಿ ನಟರುಗಳಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಡುಗಳಂತೂ ನೀವಾಗಲೇ ಕೇಳಿದ್ದೀನಿ ಈಗಾಗಲೇ ತಲುಪಿದೆ ಹಾಡೆಲ್ಲರಿಗೂ ತುಂಬ ಚೆನ್ನಾಗಿದೆ ರಾಮರಾಮ ಹಾಡಂತೂ ಎಲ್ರಿಗೂ ತಲುಪಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಸ್ನೇಹಿತರೆಲ್ಲ ಮಾತಾಡ್ತಾರಲ್ಲ ಆದ್ದರಿಂದ ಹಾಡು ತುಂಬ ಚೆನ್ನಾಗಿ ಹಿಟ್ ಆಗಿಬಿಟ್ಟಿದೆ ಸುಮಂತ್ ಅವರು ಒಬ್ಬ ನಿರ್ದೇಶಕರಾಗಿ ಇನ್ನೊಬ್ಬರ ನಿರ್ದೇಶಕನಿಗೆ ಒಂದು ಸಿನಿಮಾ ಕೊಟ್ಟಿದ್ದಾರೆ ನಿರ್ಮಾಪಕರಾಗಿ ಅವರ ಹೃದಯ ಥ್ಯಾಂಕ್ಸ್ ಯಾಕೆಂದ್ರೆ ಅವರೇ ಮಾಡ್ಬೋದಾಗಿತ್ತು ಕಾಮಿಡಿ ಸೆನ್ಸು ತುಂಬ ಚೆನ್ನಾಗಿದೆ ತೇಜಸ್ ಅವರಿಗೆ ಶಿವತೇಜಸ್ ಅವ್ರಿಗೆ ತುಂಬ ಚೆನ್ನಾಗಿದೆ ಆದ್ದರಿಂದ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಸೂಪರಾಗಿ ಬಂದಿದೆ ಸಿನಿಮಾ ಎಲ್ಲರನ್ನೂ ನಂಬಿಸ್ಕೊಂಡು ಹೋಗುತ್ತೆ ಫಸ್ಟ್ ಆಫ್ ಅಲ್ಲಿ ನಿಮಗೆ ಗೊತ್ತೇ ಆಗಲ್ಲ ನಾವು ಸಿನಿಮಾ ಮುಗಿದೋಯ್ತಾ ಅನಿಸ್ಬಿಡುತ್ತೆ ನಮಗೇನೆ ಆ್ಯಕ್ಟ್ ಮಾಡಿರೋರಿಗೆ ಬೇರೆಯವ್ರ ಆಡಿಯನ್ಸ್ ನೋಡೋದ್ರಿಗೂ ತುಂಬ ಖುಷಿ ಕೊಡುತ್ತೆ ತುಂಬ ಒಳ್ಳೆ ಸಿನಿಮಾ ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾನು ಕಷ್ಟಪಟ್ಟೆ ಕೆಲಸ ಮಾಡಿದೆ ಯಾಕೆಂದ್ರೆ ನನ್ನ ಪಾತ್ರ ಅಲ್ಲ ಅದು ಆ ಥರದ್ದು ಆಗೋಗ್ಬಿಟ್ಟಿತ್ತು ಹಂಗಾಗಿ ಏನೋ ಒಂದು ಎರಡು ದಿನ ಆಮೇಲೆ ಅಡ್ಜಸ್ಟ್ ಆಗ್ಬಿಟ್ಟೆ ಅಂದ್ಕೊಳ್ಳಿ ವಿಶೇಷ ಅಂದರೆ ಇದು ಸಿನಿಮಾದ ತಿರುಳು ನಾನು ಹೊರಗಡೆ ಬಿಟ್ಬಿಡೋಕ್ಕಾಗಲ್ಲ ಯಾಕೆಂದ್ರೆ ನೀವು ಸಿನಿಮಾ ಬಂದೇ ನೋಡಬೇಕು ಏನಕ್ಕೆ ಇಬ್ಬರು ಹೀರೋಯಿನ್ ಹಾಕಿದ್ದಾರೆ ಟೀಸರ್ ನೋಡಿದ್ರೆ ಒಬ್ರು ಹಂಗಿದ್ದಾರೆ ಒಬ್ರು ಈ ಥರ ಇದ್ದಾರೆ ಏನು ಕತೆ ಅಂತ ಅದೇ ನೀವು ಬಂದು ನೋಡಲಿ ಅಂತ ಅಷ್ಟು ಬಿಟ್ಟಿದ್ದೀವಿ ಬಟ್ ಅವರಿಬ್ಬರಲ್ಲಿ ನಿಮಗೆ ಯಾರು ಸರ್ ತುಂಬ ಇಷ್ಟ ಸಿನಿಮಾನೇ ಇಷ್ಟ ಆಮೇಲೆ ಎಲ್ಲರೂ ಇಷ್ಟ ಅವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ನಿಶ್ವಿಕಾನ ಮೇಘಾನ ಈಗ ಪಿಕ್ಚರ್ ಟೈಟಲ್ ಹೆಸರು ಏನು ಹೇಳಿ ದಿಲ್ ಪಸಂದ್
ನಮ್ಮತ್ರ ದಿಲ್ಪಸಂದ್ ಇದೆ. ಒಂದ್ ದಿಲ್ಪಸಂದ್ ತಗೊಂಬನ್ನಿ ಹೇಳ್ತೀನಿ. ಒಂದ್ ನಿಶ್ರೀಕಾಂತ್, ನೀವ್ ಡಯಟ್ ಅಲ್ಲಿ ಇದ್ದೀರಾ, ದಿಲ್ಪಸಂದ್ ತಿನ್ನದ್ ಬಿಡಿ, ಯೋಚನೆ ಮಾಡಬಾರ್ದು. ಇವತ್ತೊಂದಿನ ತಿನ್ಬಿಡಿ, ಎಲ್ಲಾನು ತಂದ್ಬಿಡ, ಒಳ್ಳೇದಾಗಿ ಸರ್. ಒಂದೇ ಒಂದ್ ದಿಲ್ಪಸಂದ್ ತಗೊಳ್ಳಿ ಸರ್, ತಿನ್ಬೇಡಿ ಸರ್. ಈಗ ನಿಮಗೊಂದು ಒಂದ್ ಸಣ್ಣ ವಿಷಯ ಮಾತಾಡ್ದೇನೆ, ಈ ದಿಲ್ಪಸಂದ್ ಆ ಇಬ್ರಲ್ಲಿ ಯಾರು ಹೋಗಿ ಕೊಡ್ತೀರ ನೋಡಿ ಸರ್, ನಿಶ್ವಿಕಾಗ ಮೇಘಾಗ. ನಾನು ನಿಮ್ ಸೆಂಟ್ರಲ್ ಇಡ್ಕೋತೀನಿ, ಯಾರು ಹಂಗೇನಾಗಲ್ಲ. ನೀವಿಬ್ರಲ್ಲಿ ಹೋಗ್ಬಿಟ್ಟು ನಿಶ್ವಿಕಾಗ ಅಥವಾ ಮೇಘಾಗ ದಿಲ್ಪಸಂದ್ ಕೊಡ್ಬೇಕು. ಮಾತಾಡಲಿ ಕೊಡಿ ಸರ್, ಮೈಕ್ ಕೊಡಿ ಸರ್. 3, 2, 1 ಗೋ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.